ಹನ್ನೆರಡು ರಾಶಿ ಚಕ್ರಗಳಲ್ಲಿ ಅತ್ಯುತ್ತಮ ನಾಯಕತ್ವ ಗುಣ ಇರುವ ಗರ್ವ, ಅಹಂಕಾರ, ಕೆಲಸದಲ್ಲಿ ಶ್ರದ್ಧೆ, ಮಾಡಬೇಕೆಂಬ ಹಠ ಇದ್ದರೆ ಛಲ ಬಿಡದ ತ್ರಿವಿಕ್ರಮನಂತೆ ಮಾಡುವ, ಒಲ್ಲದ ಮನಸ್ಸಿನಲ್ಲಿ ಏನನ್ನೂ ಒಪ್ಪಿಕೊಳ್ಳದ ಸದಾ ನಗು ಮನಸ್ಸಿನ ಹಠಮಾರಿ ಸೊಕ್ಕಿನ ರಾಶಿಚಕ್ರ ಎಂದರೆ ಅದು ಸಿಂಹರಾಶಿ ಮಾತ್ರ. ಸಿಂಹರಾಶಿಯಡಿಯಲ್ಲಿ ಜನಿಸಿದವರು ಸ್ವಭಾವತಃ ನಾಯಕತ್ವ ಗುಣ ಬೆಳೆಸಿಕೊಂಡವರು. ಇವರು ನಾಟಕೀಯವಾಗಿರುತ್ತಾರೆ, ಸೃಜನಶೀಲರೂ ಕೂಡ. ಆತ್ಮವಿಶ್ವಾಸವಿರುವ ಇವರು ಪ್ರಾಬಲ್ಯವನ್ನು ಸಾಧಿಸುತ್ತಾರೆ. ಇಂಥವರನ್ನು ವಿರೋಧಿಸುವುದು ಬಹಳ ಕಷ್ಟ. ಯಾವುದಕ್ಕೂ ಬದ್ಧವಾಗಿರುವ ಇವರು ಜೀವನದ ಯಾವುದೇ ಕ್ಷೇತ್ರದಲ್ಲಾದರೂ ಏನು ಬೇಕಾದರೂ ಸಾಧಿಸಲು ಸಾಧ್ಯವಾಗುವುದು. ಸಿಂಹರಾಶಿಯವರು ಹೆಚ್ಚು ಸ್ನೇಹಿತರ ಬಳಗವನ್ನು ಹೊಂದಿರುವವರು, ಯಾಕೆಂದರೆ ಇವರು ಉದಾರಿಗಳು ಹಾಗೂ ನಿಷ್ಠಾವಂತರು. ಅವರು ಪ್ರೀತಿಸುವ ಯಾರೊಂದಿಗಾದರೂ ಅವರು ಹೆಚ್ಚು ವಾದ ವಿವಾದವನ್ನು ಮಾಡಿದರೆ ಅವರ ಹೃದಯವೂ ಬಡಿತವೂ ಕೂಡ ಹೆಚ್ಚಾಗುತ್ತದೆ. ಅವರು ಇತರರ ಮುಂದೆ ಗಟ್ಟಿಮುಟ್ಟಾದವರಂತೆ ಕಂಡುಬಂದರು. ಅವರು ವಾಸ್ತವವಾಗಿ ತುಂಬಾ ಸೂಕ್ಷ್ಮ ವ್ಯಕ್ತಿಗಳು. ಒಂದು ರೀತಿಯಲ್ಲಿ ಮನೆಯಲ್ಲಿ ಇಲಿ ಹಾಗೂ ಬೀದಿಯಲ್ಲಿ ಹುಲಿ ಎಂಬಂತೆ ಇರುತ್ತಾರೆ. ಹೊರಗಿನ ಜನ ಇವರನ್ನು ಹಿಂದಿನಿಂದ ಆಡಿಕೊಳ್ಳುತ್ತಾರೆ ಹಾಗೂ ಇವರ ಎದುರು ಮಾತ್ರ ಗೌರವ ಕೊಟ್ಟಂತೆ ನಟಿಸುತ್ತಾರೆ. ಸ್ವಲ್ಪ ಉಬ್ಬಿಸಿದರೆ ಸಾಕು ಅಟ್ಟಕ್ಕೇರುವ ಸ್ವಭಾವ ಇವರದ್ದು. ಸಿಂಹರಾಶಿ ಹೆಸರೇ ಸೂಚಿಸುವಂತೆ ಒಬ್ಬ ಉತ್ತಮ ಹಾಗೂ ಮಾದರಿ ನಾಯಕನಿಗೆ ಇರಬೇಕಾದ ಮುಖ್ಯ ಗುಣಲಕ್ಷಣ ಇವರಲ್ಲಿರುತ್ತದೆ. ಇವರಲ್ಲಿ ಬುದ್ಧಿವಂತಿಕೆ, ಧೈರ್ಯಶಾಲಿ ಸ್ವಭಾವ, ಮುನ್ನುಗ್ಗುವ ಛಾತಿ ರಕ್ತಗತವಾಗಿಯೇ ಬಂದಿರುತ್ತದೆ ಎಂದೇ ಹೇಳಬಹುದು. ಅಷ್ಟೇ ಅಲ್ಲದೆ ಇವರು ಸಾಹಸಿಗರು, ಜೀವನವನ್ನು ಅನುಭವಿಸುತ್ತಾರೆ. ಹೀಗೆ ಹತ್ತು ಹಲವು ಗುಣಗಳ ಬಗ್ಗೆ ನೀವು ಸಾಮಾನ್ಯವಾಗಿ ತಿಳಿದಿರುತ್ತೀರಿ. ಈ ರಾಶಿಚಕ್ರದ ಜನರು ಧೈರ್ಯಶಾಲಿಗಳು, ದೃಢ ನಿಶ್ಚಯ ಮತ್ತು ರಾಜನಂತೆ ಜೀವನವನ್ನು ನಡೆಸುತ್ತಾರೆ. ಅವರ ವ್ಯಕ್ತಿತ್ವ ಆಕರ್ಷಕವಾಗಿರುತ್ತದೆ. ಇತರರನ್ನು ಬೇಗ ಆಕರ್ಷಿಸುತ್ತಾರೆ ಈ ಜನರು. ಈ ಜನರು ತುಂಬಾ ಆಶಾವಾದಿ, ಕರುಣಾಮಯಿ ಮತ್ತು ಕರುಣಾಮಯಿಗಳು ಎನ್ನಲಾಗಿದೆ. ಇವರು ಕುಟುಂಬದ ಸುರಕ್ಷತೆಗೆ ಬದ್ಧರಾಗಿರುತ್ತಾರೆ. ಇವರನ್ನು ಜೀವನ ಸಂಗಾತಿಯಾಗಿ ಪಡೆಯುವ ಸಂಗಾತಿ ಅದೃಷ್ಟವಂತರು. ಇವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವುದಿಲ್ಲ. ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ. ಹಾಗೆ ಸಹಾಯಕ್ಕಾಗಿ ಮುಂದಾಗುವ ಸಂಗಾತಿಗಳನ್ನು ಇಷ್ಟಪಡುತ್ತಾರೆ. ತಮಾಷೆಯ ಸ್ವಭಾವದವರಾಗಿರಲಿ ಎಂದು ಬಯಸುತ್ತಾರೆ. ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುವವರು, ಗುರಿ ಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಇರುವವರು, ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣ ಇರುವವರು, ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುವವರು ಎಂದರೆ ಇಷ್ಟ. ಈ ರಾಶಿಯವರಿಗೆ ಸೂರ್ಯನು ಅಧಿಪತಿಯಾಗಿರುತ್ತಾನೆ. ಸೂರ್ಯನು ಒಂದು ಸ್ಥಿರ ಸಂಸ್ಥೆಯದ್ದಾಗಿದೆ. ಸಿಂಹ ರಾಶಿಯವರಿಗೆ ಪೂರ್ವ ದಿಕ್ಕು ಅತ್ಯಂತ ಶುಭದಾಯಕವಾಗಿದೆ. ಈ ರಾಶಿಯಲ್ಲಿ ಜನಿಸಿದವರು ಸಿಟ್ಟಿನ ಸ್ವಭಾವದವರಾಗಿರುತ್ತಾರೆ. ಪಿತ್ತ ಪ್ರಕೃತಿಯುಳ್ಳವನು, ಹಗಲು ಸ್ವಭಾವದವನು, ಕ್ಷತ್ರಿಯವರ್ಣ, ವಿಶೇಷ ಧೈರ್ಯಶಾಲಿ, ಗಾಂಜಾ, ಅಫೀಮು ಮುಂತಾದ ಅಮಲು ವಸ್ತುಗಳಲ್ಲಿ ಪ್ರೀತಿಯುಳ್ಳವರು, ಪರಸ್ಥಳ ವ್ಯಾಪಾರದಿಂದ ದ್ರವ್ಯ ಲಾಭವನ್ನು ಪಡೆಯುವವರು, ಸುಳ್ಳು ನಿಜವೆಂದು ಸಾಧಿಸುವವರು. ಇವರಿಗೆ ಇಬ್ಬರು ಒಳ್ಳೆ ಸ್ನೇಹಿತರಿರುತ್ತಾರೆ. ಒಡೆದಾಟ ಬಡಿದಾಟದಲ್ಲಿ ಶೂರರು. ದ್ರವ್ಯವಂತನು, ವಿದ್ಯಾವಂತನು, ಅನೇಕ ಕೈಗಾರಿಕೆಗಳನ್ನು ಬಲ್ಲವರು, ಕೆಂಪು ಬಣ್ಣ ಮತ್ತು ಹೊಂಬಣ್ಣದ ಕಣ್ಣುಗಳನ್ನು ಉಳ್ಳವರು, ಹೆಚ್ಚು ರತಿಕ್ರೀಡಾ ಆಸಕ್ತಿಯುಳ್ಳವರು. ಇವರಿಗೆ ಸರ್ವದಾ ಸ್ವಪ್ನಗಳು ಬೀಳುತ್ತವೆ. ಅಹಂಕಾರಿಯು ಇಬ್ಬರು ತಾಯಂದಿರನ್ನು ಹೊಂದಿರುವವನು, ಹೊಟ್ಟೆ ನಡಗಳಲ್ಲಿ ಕಪ್ಪು ಮಚ್ಚೆಯುಳ್ಳವನು, ಮಕ್ಕಳ ಸುಖ ಕಡಿಮೆ, ಬೆಂಕಿಯ ಭಯ ಜರುಗುವುದು, ಪ್ರಯಾಣದಲ್ಲಿ ಪ್ರೀತಿಯುಳ್ಳವರು, ಸ್ತ್ರೀಯರಲ್ಲಿ ವಿಶೇಷ ಪ್ರೀತಿಯುಳ್ಳವರು, ಪೂರ್ವ ದಿಕ್ಕಿನ ವ್ಯಾಪಾರ ಅತ್ಯಂತ ಲಾಭವನ್ನು ತಂದುಕೊಡುತ್ತದೆ ಮತ್ತು ಉಬ್ಬುದ ಹಣೆ, ಅಗಲವಾದ ಹಣೆಯುಳ್ಳವರು, ಅಲ್ಪ ಸಂತತಿಯವನು, ಹಸಿವು ಬಾಧೆಯುಳ್ಳವನು, ಹೊಟ್ಟೆ ಹಲ್ಲು ಬಾಧೆಯುಳ್ಳವನು, ನಿಶ್ಚಲವಾದ ಬುದ್ಧಿಯವನು, ತ್ಯಾಗಿಯೂ ಆಗಿರುತ್ತಾನೆ. ಈತನು ಆದಿತ್ಯವಾರದಂದು ಯಾವ ಕೆಲಸ ಮಾಡಿದರೂ ಯಶಸ್ವಿಯಾಗುತ್ತದೆ.
ಸೂರ್ಯ ರಾಶಿಚಕ್ರದ ಐದನೇ ರಾಶಿಗೆ ಅಧಿಪತಿ. ಈ ರಾಶಿಚಕ್ರವು ಸಿಂಹವನ್ನು ಪ್ರತಿನಿಧಿಸುತ್ತದೆ. ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು. ಸೂರ್ಯದೇವ ಸಿಂಹ ರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು. ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿದ್ದಾರೆ. ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣತರಾಗಿರುತ್ತಾರೆ. ಈ ರಾಶಿಚಕ್ರದ ಜನರು ತುಂಬಾ ಧೈರ್ಯಶಾಲಿ ಮತ್ತು ಭಾವೋದ್ರಿಕ್ತರು, ಜೊತೆಗೆ ಸ್ನೇಹದ ವಿಷಯದಲ್ಲಿ ಬಹಳ ನಿಷ್ಠಾವಂತರು. ಸಂಗಾತಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಸಿಂಹ ರಾಶಿಯವರು ಪರಿಪೂರ್ಣತೆಗಾಗಿ ಶ್ರಮಿಸುತ್ತಾರೆ ಎಂಬುದು ಬಹುತೇಕ ಎಲ್ಲರಿಗೂ ತಿಳಿದಿದೆ. ಅವರು ಸ್ಪರ್ಧಿಸುವ ಪ್ರತಿಯೊಂದರಲ್ಲೂ ಮೊದಲ ಸ್ಥಾನವನ್ನು ಪಡೆಯಲು ಯಾವಾಗಲೂ ಪ್ರಯತ್ನಿಸುತ್ತಾರೆ. ಆದರೆ ಬಹುಶಃ ಇದು ಅವರನ್ನು ಒಳಗಿನಿಂದ ಕೊಲ್ಲುತ್ತದೆ. ಮಾಡುವ ಎಲ್ಲದರಲ್ಲೂ ಶ್ರೇಷ್ಠತೆಗಾಗಿ ಶ್ರಮಿಸುವ ನಿರಂತರ ಪ್ರಚೋದನೆಯು ಸಾಂದರ್ಭಿಕವಾಗಿ ಸಾಧಿಸಲಾಗದ ಗುರಿಯಂತೆ ತೋರುತ್ತದೆ. ಇದನ್ನು ಎದುರಿಸಲು ಸಿಂಹ ರಾಶಿಯವರು ಯಾವಾಗಲೂ ಹೆಚ್ಚುವರಿ ಪ್ರಯತ್ನವನ್ನು ಮಾಡುತ್ತಾರೆ. ಈ ಕಾರಣದಿಂದಾಗಿ ಅವರು ಹಾಗೆ ಮಾಡುವಲ್ಲಿ ಒಮ್ಮೆ ಯಶಸ್ವಿಯಾದರೆ ಮತ್ತೆ ಸೋತಾಗ ಘಾಸಿಗೊಳ್ಳುತ್ತಾರೆ. ಮೇಷ ಹಾಗೂ ಧನುಸ್ಸು ರಾಶಿಯಂತೆಯೇ ಸಿಂಹ ರಾಶಿಯು ಬೆಂಕಿಯ ಅಂಶವನ್ನು ಪ್ರತಿನಿಧಿಸುತ್ತದೆ. ಸೂರ್ಯನು ಈ ರಾಶಿಯ ಅಧಿಪತಿಯಾಗಿರುತ್ತಾನೆ. ತಮ್ಮ ಮೇಲಿರುವ ಸ್ವಯಂ ಕಾಳಜಿಯಿಂದಾಗಿ ಎಂದಿಗೂ ಬೆಳವಣಿಗೆಯ ಹಾದಿಯಲ್ಲಿರುತ್ತಾರೆ. ಅವರ ಆಸೆಗಳನ್ನು ಪೂರೈಸಲು ಅಗತ್ಯವಾಗಿರುವ ಎಲ್ಲವನ್ನೂ ಸುಲಭವಾಗಿ ಇತರರಲ್ಲಿ ಕೇಳುತ್ತಾರೆ. ತಮ್ಮ ವೈಯಕ್ತಿಕ ಲಾಭ ಮತ್ತು ಸ್ಥಾನಮಾನಕ್ಕಾಗಿ ತಮ್ಮ ಜೊತೆಗಿರುವ ಇತರ ಜನರ ಅಗತ್ಯಗಳನ್ನು ಸುಲಭವಾಗಿ ನಿರ್ಲಕ್ಷಿಸುತ್ತಾರೆ. ಅವರ ಸಾಧನೆಯ ಬಗ್ಗೆ ಹುಚ್ಚು ನಂಬಿಕೆ ಹಾಗೂ ತೀವ್ರವಾಗಿ ಹಚ್ಚಿಕೊಂಡಾಗ ಇತರರ ಕಣ್ಣಿಗೆ ಸುಲಭವಾಗಿ ಗುರಿಯಾಗುತ್ತಾರೆ ಹಾಗೂ ಅವರನ್ನು ಕೆಳಗಿಸಲು ನೋಡುತ್ತಾರೆ. ಧನು ರಾಶಿ ಮತ್ತೊಂದು ಬೆಂಕಿಯ ಚಿಹ್ನೆಯಾಗಿದ್ದು ಒಂದು ಬೆಂಕಿ ರಾಶಿಯೊಂದಿಗೆ ಇನ್ನೊಂದು ಬೆಂಕಿ ಹೋರಾಡುವುದು ಒಳ್ಳೆಯದು. ಧನು ರಾಶಿಯವರು ಲವಲವಿಕೆಯ ಮತ್ತು ಸಕಾರಾತ್ಮಕ ಜೀವನ ದೃಷ್ಟಿಕೋನವನ್ನು ಹೊಂದಿದ್ದು ಅದು ಸಿಂಹ ರಾಶಿಯವರಿಗೆ ಚೆನ್ನಾಗಿ ಹೊಂದಿಕೆಯಾಗುತ್ತದೆ. ಮೇಷ ಸಿಂಹ ಎರಡೂ ಭಾವೋದ್ರಿಕ್ತ ಬೆಂಕಿಯ ರಾಶಿಗಳು ಅತ್ಯುತ್ತಮ ಹಾಗೂ ವಿಭಿನ್ನ ಸಂಬಂಧಗಳನ್ನು ಹೊಂದಿರುತ್ತಾರೆ. ಕೆಲವು ಅಸೂಯೆ ಇರಬಹುದು, ಆದರೆ ಅವರ ನಿಷ್ಠಾವಂತ ಸ್ವಭಾವವು ವಿಷಯಗಳನ್ನು ಪರಿಹರಿಸುತ್ತದೆ ಮತ್ತು ಅವರಿಬ್ಬರು ಉತ್ತಮ ಹೋರಾಟವನ್ನು ನಡೆಸಲು ಸಿದ್ಧರಿದ್ದಾರೆ ಹಾಗೂ ಶೀಘ್ರವಾಗಿ ನಿರ್ಣಯಕ್ಕೆ ಬರುತ್ತಾರೆ. ಸಿಂಹ ರಾಶಿಯವರು ಸ್ನೇಹಿತರು ಮತ್ತು ಪರಿಚಯಸ್ಥರ ದೊಡ್ಡ ವಲಯವನ್ನು ಹೊಂದಿದ್ದೀರಿ. ನೀವು ಎಲ್ಲವನ್ನೂ ಕಾಳಜಿ ವಹಿಸುತ್ತೀರಿ ಮತ್ತು ಪೋಷಿಸುತ್ತೀರಿ ಮತ್ತು ಅವರೊಂದಿಗೆ ಬಹಳ ಉದಾರವಾಗಿರುತ್ತೀರಿ. ನೀವು ಬಹಳ ಧೈರ್ಯಶಾಲಿ ಮತ್ತು ಬಲಶಾಲಿಗಳು. ನಿಮ್ಮ ಸ್ನೇಹಿತರ ಸದಾ ರಕ್ಷಣಾತ್ಮಕ ಮನೋಭಾವವನ್ನು ಹೊಂದಿದ್ದೀರಿ. ನಿಮಗೆ ಹತ್ತಿರವಿರುವವರ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತೀರಿ. ನೀವು ಇಷ್ಟಪಡುವ ಎಲ್ಲವನ್ನೂ ನಿಮ್ಮದಾಗಿಸಿಕೊಳ್ಳಲು ಎಲ್ಲ ಅಡೆತಡೆಗಳ ವಿರುದ್ಧವೂ ಹೋರಾಡುತ್ತೀರಿ. ನಿಮ್ಮ ಜೀವನವನ್ನು ನಿಮ್ಮದೇ ರೀತಿಯಲ್ಲಿ ಸ್ವಂತ ನಿಯಮಗಳು ಮತ್ತು ಷರತ್ತುಗಳ ಸಹಿತ ಬದುಕಲು ಇಷ್ಟಪಡುತ್ತೀರಿ. ಇತರರು ಯಾರಾದರೂ ನಿಯಮಗಳನ್ನು ನಿಮ್ಮ ಮೇಲೆ ಹೇರಿದರೆ ಅಥವಾ ಆದೇಶ ಮಾಡಿದರೆ ನಿಮಗೆ ಇಷ್ಟವಾಗುವುದಿಲ್ಲ. ಸಿಂಹ ರಾಶಿಯವರು ಉತ್ತಮ ನಾಯಕತ್ವದ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ತಾವು ಅಂದುಕೊಂಡ ಕೆಲಸವನ್ನು ಮುಗಿಸಿ ಉಸಿರು ಬಿಡುತ್ತಾರೆ. ಅವರ ವ್ಯಕ್ತಿತ್ವವು ತುಂಬಾ ಬೆಚ್ಚಗಿನ ಮತ್ತು ಆಕರ್ಷಕವಾಗಿದೆ. ಅವರು ಮಾತನಾಡುವಲ್ಲಿ ಬಹಳ ಪರಿಣಿತರು ಎಂದು ಪರಿಗಣಿಸಲಾಗುತ್ತದೆ. ಅವರು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ. ಅವರು ಒಳ್ಳೆಯ ಮತ್ತು ನಿಜವಾದ ಸ್ನೇಹಿತರನ್ನು ಮಾಡುತ್ತಾರೆ. ಸ್ನೇಹಿತರು ಸಂಬಂಧಿಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುವ ಈ ಜನರು ದೃಢ ನಿಶ್ಚಯದಿಂದ ಗೆಲುವು ಪಡೆಯುತ್ತಾರೆ. ಇವರು ಕುಟುಂಬದ ಸುರಕ್ಷತೆಗೆ ಬದ್ಧರಾಗಿರುತ್ತಾರೆ. ಇವರನ್ನು ಜೀವನ ಸಂಗಾತಿಯಾಗಿ ಪಡೆಯುವ ಸಂಗಾತಿ ಅದೃಷ್ಟವಂತರು. ಇವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವುದಿಲ್ಲ. ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ. ಹಾಗೆ ಸಹಾಯಕ್ಕಾಗಿ ಮುಂದಾಗುವ ಸಂಗಾತಿಗಳನ್ನು ಇಷ್ಟಪಡುತ್ತಾರೆ. ತಮಾಷೆಯ ಸ್ವಭಾವದವರಾಗಿರಲಿ ಎಂದು ಬಯಸುತ್ತಾರೆ.
ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುವವರು, ಗುರಿ ಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಇರುವವರು, ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣ ಇರುವವರು, ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುವವರು ಎಂದರೆ ಇಷ್ಟ. ಸಿಂಹರಾಶಿಯವರ ಕುರಿತು ಹೇಳಬಹುದಾದದ್ದು ಅಗಾಧವಾಗಿದೆ. ಹೆಸರೇ ಸೂಚಿಸುವಂತೆ ಸಿಂಹರಾಶಿಯವರು ಸಿಂಹದಂತೆ ಗರ್ಜಿಸಬಲ್ಲರು. ಸಂಸ್ಕೃತದಲ್ಲಿ ರೂಢಿಯ ಅರ್ಥಪೂರ್ಣ ಮಾತೊಂದಿದೆ, ಸ್ವಯಂಮೇವ ಮೃಗೇಂದ್ರತ ಎಂದು. ತನ್ನ ಸ್ವಯಂ ಶಕ್ತಿ ಸಾಮರ್ಥ್ಯಗಳಿಂದ ಸಿಂಹ ಕಾಡಿನ ಇಂದ್ರ ಮೃಗಗಳ ರಾಜನಾಗಿ ಮೆರೆಯುತ್ತಿದೆ ಎಂದು ಇದರ ಅರ್ಥ. ಬಹುಬಲಾಢ್ಯವಾದ ಆನೆಯ ದಂಡನ್ನೇ ಸಿಂಹ ತನ್ನ ಬೇಟೆಯಾಡುವ ಕುಶಲ ಯುಕ್ತಿ ಸಾಹಸಗಳಿಂದಾಗಿ ಜಯಿಸಬಲ್ಲ ಹಿರಿಮೆಯದ್ದು. ಸಿಂಹರಾಶಿಯ ವ್ಯಕ್ತಿಗಳು ಹೆಸರಿಗೆ ತಕ್ಕ ಚಹರೆಯವರು ಎನ್ನಬಹುದು. ಅಗಲವಾದ ಎದೆ, ಶ್ರೀಮದ್ ಗಾಂಭೀರ್ಯದ ನಡೆ ಮೇಳೈಸಿಕೊಂಡಿರುವುದು ಈ ವ್ಯಕ್ತಿಗಳ ಗುಣಲಕ್ಷಣಗಳು ಎಂದು ಧಾರಾಳವಾಗಿ ಹೇಳಬಹುದು. ಇನ್ನೂ ಅನೇಕ ಅನ್ಯರೀತಿಯ ಸಂಲಕ್ಷಣ ಪ್ರಭಾವ. ದುಷ್ಟಗ್ರಹಗಳಾದ ರಾಹು, ಕೇತು, ಶನೈಶ್ಚರ ಇತ್ಯಾದಿ ಸಂಪ್ರಾಪ್ತ ದೋಷಗಳು ಒಗ್ಗೂಡಿದಲ್ಲಿ ದುರ್ಬಲಕಾಯ ಕುಬತೆಗಳು ಇವರನ್ನು ಬಾಧಿಸಬಹುದು. ಆಚಾರ ಬೇರೆ. ಆ ದುಷ್ಟಬಾಧೆಗಳು ಬಾಧಿಸಿದಾಗ ದೇಹಧರ್ಮ ದುರ್ಬಲಾತಿ ದುರ್ಬಲವೇ. ಮಿಥುನ ರಾಶಿ ಮತ್ತು ಸಿಂಹ ರಾಶಿಯು ಪ್ರೇಮ ಸಂಬಂಧದಲ್ಲಿ ಒಟ್ಟಿಗೆ ಬಂದಾಗ ಅವರ ಸಂಬಂಧವು ಲವಲವಿಕೆಯ ಮತ್ತು ಉತ್ಸಾಹದಿಂದ ಕೂಡಿರುತ್ತದೆ. ಲಘು ಚಟುವಟಿಕೆ ಮತ್ತು ಆಶಾವಾದದಿಂದ ನಿರೂಪಿಸಲ್ಪಟ್ಟಿದೆ. ಮಿಥುನ ರಾಶಿಯು ಮಾನಸಿಕ ಪ್ರಚೋದನೆಯ ಮೇಲೆ ಅಭಿವೃದ್ಧಿ ಹೊಂದುತ್ತದೆ ಮತ್ತು ಆದ್ದರಿಂದ ಸಿಂಹ ರಾಶಿಯ ಸೃಜನಶೀಲ ನಾಟಕೀಯ ಮನೋಭಾವಕ್ಕೆ ಬಹಳ ಆಕರ್ಷಿತವಾಗಿದೆ. ಆದಾಗ್ಯೂ ಮಿಥುನ ಸಿಂಹ ಪ್ರಣಯ ದಂಪತಿಗಳ ನಡುವೆ ತೊಂದರೆ ಉಂಟಾಗಬಹುದು. ಸಿಂಹ ಮತ್ತು ಮಿಥುನ ರಾಶಿಯವರ ಚೆಲ್ಲಾಟ ಹೊರಹೋಗುವ ಸ್ವಭಾವವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡರೆ ಅಥವಾ ಸಿಂಹ ರಾಶಿಯವರು ಸಂಬಂಧದ ಸಂಪೂರ್ಣ ನಿಯಂತ್ರಣವನ್ನು ಕಾಪಾಡಿಕೊಳ್ಳಲು ಬಯಸುತ್ತಾರೆ ಎಂದು ಭಾವಿಸಿದರೆ ವಾದಗಳು ಭುಗಿಲೆದ್ದಿರಬಹುದು. ಅವರ ವಿಧಾನಗಳು ವಿಭಿನ್ನವಾಗಿದ್ದರೂ ಮಿಥುನ ರಾಶಿಯು ಬೌದ್ಧಿಕ ಸಂಭಾಷಣೆಯಲ್ಲಿ ಎಲ್ಲಾ ದೃಷ್ಟಿಕೋನಗಳಿಂದ ವಿಷಯಗಳನ್ನು ವಿಶ್ಲೇಷಿಸಲು ಇಷ್ಟಪಡುತ್ತದೆ. ಆದರೆ ಸಿಂಹ ಅದರ ಬಗ್ಗೆ ಮಾತನಾಡುವುದಿಲ್ಲ ಮತ್ತು ಸರಿಯಾಗಿ ಜಿಗಿಯುತ್ತಾರೆ. ಅವರು ಚೆನ್ನಾಗಿ ಹೊಂದಿಕೆಯಾಗುತ್ತಾರೆ. ಮಿಥುನ ಸಿಂಹ ಪ್ರೀತಿಯ ಹೊಂದಾಣಿಕೆಯಲ್ಲಿನ ಈ ಸಣ್ಣ ಕಿಂಕ್ಗಳು ಅವರ ಬಂಧವು ಮುಂದುವರೆದಂತೆ ಸುಗಮವಾಗಬಹುದು. ಹೆಚ್ಚಿನ ಜನರು ಸಿಂಹ ರಾಶಿಯೊಂದಿಗೆ ಚರ್ಚೆ ಮಾಡುವುದು ಅಸಾಧ್ಯವೆಂದು ನಂಬುತ್ತಾರೆ ಮತ್ತು ಕೆಲವೊಮ್ಮೆ ಅದು ನಿಜವಾಗಬಹುದು. ಅವರು ಜನರಲ್ಲಿ ಹೆಚ್ಚಿನ ನಂಬಿಕೆಯನ್ನು ಇರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ನಿರಂತರವಾಗಿ ದಯೆ ತೋರಲು ಪ್ರಯತ್ನಿಸುತ್ತಾರೆ ಎಂಬ ಅಂಶವು ಅವರನ್ನು ದುರ್ಬಲಗೊಳಿಸುತ್ತದೆ. ಸಿಂಹ ರಾಶಿಯವರು ತಮ್ಮ ಪ್ರೀತಿಪಾತ್ರರ ಒಳ್ಳೆಯತನವನ್ನು ಒಪ್ಪಿಕೊಳ್ಳಲು ವಿಫಲರಾಗುತ್ತಾರೆ. ಅವರು ಅದನ್ನು ಆಗಾಗ್ಗೆ ಲಘುವಾಗಿ ತೆಗೆದುಕೊಳ್ಳುತ್ತಾರೆ. ಸಿಂಹ ರಾಶಿಯವರು ಯಾವಾಗಲೂ ನಿಮ್ಮೊಂದಿಗೆ ನೇರವಾಗಿ ಮಾತನಾಡುತ್ತಾರೆ ಹಾಗೂ ಸತ್ಯವನ್ನೇ ನುಡಿಯುತ್ತಾರೆ. ಈ ರಾಶಿಯವರು ನಿಮಗೆ ಗೊಂದಲವಾಗುವಂತೆ ನಿಮ್ಮ ಮನಸ್ಸಿನೊಂದಿಗೆ ಆಟವಾಡುವ ಸ್ವಭಾವದವರಲ್ಲ. ಬೆನ್ನಿನ ಹಿಂದೆ ಚೂರಿ ಹಾಕುವಂತಹ ಮನಸ್ಸು ಇವರದಲ್ಲ. ಸ್ವಾಭಾವಿಕವಾಗಿಯೇ ಇವರು ಸಾಮಾಜಿಕ ಜೀವಿಗಳು. ಇತರರೊಂದಿಗೆ ಸಂಪರ್ಕ ಸಾಧಿಸಲು ಇಷ್ಟಪಡುತ್ತಾರೆ. ಮನುಷ್ಯರೊಂದಿಗಿನ ಸಂವಹನಕ್ಕಾಗಿ ಹಂಬಲಿಸುತ್ತಾರೆ. ಉತ್ತಮ ಸ್ನೇಹಿತರೊಂದಿಗಿನ ಬಾಂಧವ್ಯಕ್ಕಿಂತ ಹೆಚ್ಚು ಇನ್ನೇನೂ ಬಯಸುವುದಿಲ್ಲ. ಯಾವಾಗಲೂ ಅತ್ಯಂತ ಆಸಕ್ತಿದಾಯಕ ವಿಷಯಗಳನ್ನು ಮಾತನಾಡಲು ಬಯಸುತ್ತಾರೆ. ಸಿಂಹ ರಾಶಿಯವರು ಯಾವಾಗಲೂ ಗಮನ ಕೇಂದ್ರವಾಗಿರಬೇಕು. ಆದರೆ ವೃಶ್ಚಿಕ ರಾಶಿಯವರಿಗೆ ಇದು ಜೀವಂತ ದುಃಸ್ವಪ್ನವಾಗಿದೆ. ಅವರು ತಮ್ಮದೇ ಮನಸ್ಥಿತಿ ಉಳ್ಳವರ ಜತೆ ಸಮಯವನ್ನು ಕಳೆಯುತ್ತಾರೆ ಮತ್ತು ಒಟ್ಟು ನಿಯಂತ್ರಣವನ್ನು ಹೊಂದಿರುತ್ತಾರೆ. ಸಿಂಹ ರಾಶಿ ಅದನ್ನು ಸುಲಭವಾಗಿ ಬಿಟ್ಟುಕೊಡಲು ಸಿದ್ಧರಿಲ್ಲ. ಸಂಬಂಧಗಳಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಗುಣಲಕ್ಷಣಗಳ ಸರಿಯಾದ ಸಮತೋಲನ ಇರಬೇಕು. ಸಿಂಹ ಮತ್ತು ವೃಷಭ ರಾಶಿಯಲ್ಲಿ ಸಂಬಂಧಗಳಿಗೆ ಇದು ಒಂದು ಸಮಸ್ಯೆಯಾಗಿದೆ. ಏಕೆಂದರೆ ಅವರಿಬ್ಬರು ಸ್ವಲ್ಪ ಸೋಮಾರಿಯಾದ ಅರ್ಥವನ್ನು ಹೊಂದಿದ್ದಾರೆ ಅಥವಾ ಪ್ರಯತ್ನವನ್ನು ಮಾಡುವುದೇ ಇಲ್ಲ. ಈ ರಾಶಿಚಕ್ರದ ಜನರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು,
ಧೈರ್ಯಶಾಲಿಗಳು, ಧನಾತ್ಮಕ ಸ್ವತಂತ್ರ ಮನಸ್ಸಿನವರು ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತಾರೆ. ಮನಸ್ಸಿಗೆ ಬಂದದ್ದನ್ನು ಅವರು ಹೇಳುತ್ತಾರೆ. ಇವರು ವೈವಾಹಿಕ ಜೀವನದ ಬಗ್ಗೆ ತುಂಬಾ ಗಂಭೀರವಾಗಿರುತ್ತಾರೆ. ಮಕ್ಕಳನ್ನು ತುಂಬಾ ಪ್ರೀತಿಸುವವರನ್ನು ಪತ್ನಿಯಾಗಿ ಪಡೆಯಲು ಬಯಸುತ್ತಾರೆ. ಸಂಗಾತಿಯ ಬಗೆಗೆ ಬಹಳ ಉದಾರರಾಗಿರುತ್ತಾರೆ. ತಮ್ಮ ಪೋಷಕರು ಮತ್ತು ಒಡಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುವ ಸಂಗಾತಿ ಎಂದರೆ ಇಷ್ಟ. ಇವರ ಪ್ರತಿಯೊಂದು ಅಗತ್ಯವನ್ನು ಪೂರೈಸಲು ನಿರಂತರವಾಗಿ ಶ್ರಮ ಪಡುವವರು ಇವರಿಗೆ ಬೇಕು. ಇವರ ಆಕಾಂಕ್ಷೆಗಳು ಬಹಳ ದೊಡ್ಡದು. ಸಿಂಹ ರಾಶಿಯವರು ಹೆಸರಿಗೆ ತಕ್ಕಂತೆ ರಾಜನಂತೆ ಬದುಕುತ್ತಾರೆ. ಅವರು ಎಲ್ಲರಿಂದ ಪ್ರೀತಿಸಲ್ಪಡುತ್ತಾರೆ ಮತ್ತು ಇನ್ನೊಬ್ಬರನ್ನು ಹಿಡಿದಿಟ್ಟುಕೊಳ್ಳುವ, ಆಕರ್ಷಿಸುವ ಗುಣ ಹೊಂದಿರುತ್ತಾರೆ. ನಾಲ್ಕು ಜನರ ಮಧ್ಯೆ ಎದ್ದು ಕಾಣುವ ವ್ಯಕ್ತಿತ್ವದವರು, ಜೊತೆಗೆ ನಾಯಕತ್ವದ ಗುಣವಿರುವವರಾಗಿರುತ್ತಾರೆ. ಆದರೆ ಇದುವೇ ಕೆಲವೊಮ್ಮೆ ಇತರರಿಗೆ ಅತಿ ಎನಿಸಬಹುದು. ಇತರರ ಮೇಲೆ ದಬ್ಬಾಳಿಕೆ ಮಾಡುವುದು, ಹಠಮಾರಿತನ ಸ್ವಭಾವ ಇವರ ಋಣಾತ್ಮಕಾಂಶಗಳು. ಸಿಂಹ ರಾಶಿಯವರ ಅದೃಷ್ಟದ ಸಂಖ್ಯೆ ಎಂದರೆ 1, 5, 9, 19 ಮತ್ತು 26. ಈ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಕೆಲಸ ಮಾಡಿದರೂ ಸಿಂಹ ರಾಶಿಯವರಿಗೆ ಅದೃಷ್ಟ ಖುಲಾಯಿಸುತ್ತದೆ. ಸಿಂಹ ರಾಶಿಯವರಿಗೆ ಕೆಂಪು, ಕಡು ಕೆಂಪು, ಹಳದಿ ಬಣ್ಣಗಳು ಅದೃಷ್ಟ ತರುತ್ತದೆ. ಮಹತ್ವದ ದಿನಗಳಲ್ಲಿ ಈ ಬಣ್ಣದ ಬಟ್ಟೆ ತೊಡುವುದು ಉತ್ತಮ. ವಾರಗಳನ್ನು ನೋಡುವುದಾದರೆ ಗುರುವಾರ ಮತ್ತು ಶುಕ್ರವಾರ ಈ ರಾಶಿಯವರಿಗೆ ಅದೃಷ್ಟ ತರುತ್ತದೆ. ಯಾವುದೇ ಒಳ್ಳೆಯ ಕೆಲಸಕ್ಕೆ ಕೈ ಹಾಕುವುದಾದರೆ ಈ ದಿನಗಳಲ್ಲಿ ಆರಂಭಿಸುವುದು ಉತ್ತಮ. ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.